मंगळूरु महानगर पालिकेय सामान्य सभेयु मंगळूरु पालिकेय मेयर दिवाकर पांडेश्वर अवर अध्यक्षतेयल्लि जरुगितु। सभेयल्लि नगरद अभिवृद्धि समस्येगळ बग्गे चर्चे नडेदवु। नगरद पच्चनाडिय संत्रस्तरिगे परिहारवन्न नीडबेकेंदु पालिकेय विपक्ष नायक अब्दुल रऊफ ओत्तायिसिदरु। पालिकेय व्याप्तिय कस विलेवारिगे मात्र आद्यतेयन्न नीडि होरभागदिंद बरुवंत कस त्याज्यगळिगे अवकाश नीडबारदु एंदु पालिके सभेयल्लि आडळित विपक्ष नायकरु आग्रहिसिद घटनेयु नडेयितु। मंगळूरु महानगर पालिकेय एनु इंत कार्यक्रम सरियागि आगबेकादरे इदन्नु खंडितवागि नावु माडबेकु। हलवु वर्षगळिंद ईग सुधीर शेट्टि अवरु हेळिदरु रमणत्र इरबहुदु नागराज शेट्टि अवरु इरबहुदु राजेश नायक इरबहुदु एमएलएगळु बदलागुत्तारे ಆದರೆ ಅಲ್ಲಿಯ ಗಣತ್ಯಾಜ್ಯ ಬರುವಂತದ್ದು ಹಲವಾರು ವರ್ಷಗಳಿಂದ ಬರ್ತಾ ಇದೆ। ಯಾರು ಎಂಎಲ್ಎ ಆದ್ರೆ ಸಹ ಅವನ ಉದ್ದೇಶ ಏನು ಹೇಳಿದ್ರೆ ನನ್ನ ಏರಿಯಾದಿಂದ ಹೋಗಬೇಕು ಅದು ಸರಿಯಾಗಿ ವ್ಯವಸ್ಥೆ ಆಗಬೇಕು ಇಲ್ಲಿ ಅದು ಈಗ ಸಹ ಮಾಡ್ತಾ ಇದ್ದಾರೆ ಹಿಂದೆ ಸಹ ಮಾಡ್ತಾ ಇದ್ದರು। ಇವತ್ತು ತಾವೊಂದು ನಿರ್ಣಯ ಮಾಡಿ ನಾವು ತಾವ ಆದೇಶ ರೂಲಿಂಗ್ ಕೊಡಿ ಈಗಲೇ ಶೇಕಡ 100 ರಷ್ಟು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹೊರ ಭಾಗಗಳಿಂದ ಹೊರ ಪಂಚಾಯತಿಗಳಿಂದ ಬರ್ತಕ್ಕಂತ ಏನು ಗಣತ್ಯಾಜ್ಯ ಇದೆ ಅದನ್ನು ಅಲ್ಲಿ ನಿಷೇಧ ಮಾಡಬೇಕು। ಅಲ್ಲಿ ಅಂದ್ರೆ ವಿಲೇವಾರಿ ಮಾಡುವಂತದನ್ನು ಶೇಕಡ 100 ರಷ್ಟು ನಿಷೇಧ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡಿ ಇಲ್ಲಿ ಈಗ ಮುಂದೆ ಇಲ್ಲಿಗೆ ಡಂಪಿಂಗ್ ಅಲ್ಲಿ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರು। ಬಟ್ ಆದ್ರೆ ಹೇಳಿ ಕೂಡ ಸ್ವಲ್ಪ ದಿನಕ್ಕೆ ಕಂಟಿನ್ಯೂ ಆಗಬಹುದು ಯಾಕಂದ್ರೆ ಈಗ ಟೋಟಲ್ ವೇಸ್ಟ್ ಎಷ್ಟು ಜನರೇಟ್ ಆಗ್ತಾ ಇದೆ ಅದು ಪ್ರೋಸೆಸ್ ಮಾಡಕ್ಕೆ ನಮಗೆ ಈಗ ಕ್ಯಾಪಾಸಿಟಿ ಇಲ್ಲ ನಮ್ಮ ಇದೆ ನಿಜ ಹೇಳಬೇಕಂದ್ರೆ ಅದೇ ಉತ್ತರ ನಿಜ। ಬಟ್ ಅದಕ್ಕೆ ಈಗ ಸ್ವಚ್ಛ ಭಾರತ ಮಿಷನ್ ಕೆಳಗೆ ಎಕ್ವಿಪ್ಮೆಂಟ್ಸ್ ಎಲ್ಲ ಪರ್ಚೇಸ್ ಮಾಡೋದಕ್ಕೂ ಈಗ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಅದು ಸರ್ಕಾರಕ್ಕೆ ಹೋಗಿದೆ। ಸೊ ಅದು ಬಂದ ಮೇಲೆ ಮೇಲೆ ನಮಗೆ ಪ್ರೋಸೆಸ್ ಮಾಡೋಕ್ಕೆ ಕೆಪಾಸಿಟಿ ಸಿಕ್ಕಬಹುದು ಅದುವರೆಗೆ ನಾವು ಕಾಲಾವಕಾಶ ತಗೊಂಡಿದ್ದೀವಿ। ಮತ್ತು ಕೋರ್ಟು ಯಾವುದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ತಗೊಂಡು ಅದು ಹೇಗೆ ಪ್ರೋಸೆಸ್ ಮಾಡಬಹುದು ಅಂತ ನೀವು ನೋಡಬಹುದು ಅಂತಲೂ ಹೇಳಿದ್ದಾರೆ। ಅದರ ಬಗ್ಗೆನೂ ನಾವು ಮುಂದೆ ಚರ್ಚೆ ಮಾಡ್ತೀವಿ। ಕಸ ತಂದು ಆಗ್ತಾರಂತೇಳಿ ಅದು ಕಾರ್ಪೊರೇಷನ್ಗೆ ಗೊತ್ತಿದ್ದೇ ಮಾಡೋದು ಹೊರತು ಕತ್ತು ಮಾಡೋದ